ಕಲ್ಲುಸಿದೀನಿ ಕಬ್ಬಣ ಹಾಕಿದ್ದೀನಿ ಮಾಮೂಲಿ ಎಲ್ಲ ಇದೆ ಬಟ್ ಐಟ್ ಮಾಡಿಲ್ಲ ಅಷ್ಟೇ ಸ್ವಲ್ಪ ಇನ್ನೊಂದು ಅಡಿ ವೈಟ್ ಮಾಡಬೇಕಿತ್ತು ಮಾಡಿಲ್ಲ ಅವ್ರ ಕೊಬ್ಬರಿ ಮಾಡಿದ್ರೆ ಹಾಗೆ ಬಂದ್ರೆ ಒಂದುವರೆ ಕಿಂಟಲ್ ಬರುತ್ತೆ ನಮ್ ತೋಟದಲ್ಲ ಒಂದುವರೆ ಕಿಂಟಲ್ ಬರುತ್ತೆ ಆಕ್ಚುಲಿ ಬೇರೆ ತೋಟದ್ದೆಲ್ಲ ಒಂದು ಇಪ್ಪತ್ತು ಮೂವತ್ತು ಅಷ್ಟೇ ಸಾವಯವ ಕೃಷಿ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಹೋದ ವರ್ಷ ಎಲ್ಲವ ಎಲ್ಲವಾ ಫಸ್ಟ್ ಹದಿನೈದು ವರ್ಗ ಹದಿನೈದು ಹದಿನಾರು ವರ್ಗ ಆಮೇಲೆ ಅದು ಆಗ್ತಾ ಆಗ್ತಾ ಕಮ್ಮಿನೇ ಆಗಿ ಬಂತು ಸಲ ಕೊಬ್ಬರಿ ಸುಲಸ್ದಾಗ ಸುಲ್ಸಿ ಬಿದ್ದಾಗ ಹದಿಮೂರು ಸಾವಿರ ಇತ್ತು ಸುಲ್ಸಿ ಆಗೋತ್ ಬರೀ ಒಂಬತ್ತು ಸಾವಿರ ಆಯ್ತು ಈಗ ಸುಳಿಯವರಿಗೆ ರೇಟ್ ಜಾಸ್ತಿ ಆಗೋಗ್ಬಿಡಿ ಚುಪ್ಪಲ್ಲಿ ಒಂದ್ ಎಂಟ್ನೂರು ರೂಪಾಯಿ ಬರುತ್ತೆ ಅದೊಂದು ಸ್ವಲ್ಪ ಸೂಳ್ಯರಿಗೆ ಮೇಂಟೈನ್ ಆಗುತ್ತೆ ಏನು ಕೊಬ್ಬರಿ ಅಷ್ಟೇ ಒಂದ್ ಸ್ವಲ್ಪ ಇಲ್ಲದ್ಲಿ ಈಗ ಸರಿಯಾಗಿ ಬಿಡುತ್ತೆ ಮಟ್ಟ ಚೊಪ್ಪಿದ್ದು ಓಕೆ ಅದೇ ಥರ ಅಡಿಕೆ ರೇಟು ಕಮ್ಮಿ ಆದರೆ ಸರ್ ನಾವೇನು ಮಾಡ್ತೀವಿ ಅವಾಗಾದರೆ ನ್ಯಾಚುರಲ್ ಎಷ್ಟು ಬಿಡ್ತವೆ ಅಷ್ಟು ಬಿಡ್ತೀವಿ ಗೊಬ್ಬರ ಹಾಕಲ್ಲ ಏನು ಮೇಂಟೆನೆನ್ಸ್ ಮಾಡೋದಿಲ್ಲ ಸರ್ ನಮ್ಮ ಮನೆ ಮುಂದಿನ ತೋಟ ಇದು ಅಡಿಕೆ ಗಿಡ ನೂರು ಗಿಡ ಇದೆ ನೋಡಿ ಇದ್ರಾಗೆಲ್ಲ ಅಡಿಕೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಒದೇ ನೋಡಿ ನೀವು ಗಿಡ ತೋಟವಲ್ ಗಿಡಗಳು ನೋಡಿ ಉಲ್ ನೋಡಿ ಸರ್ ಮಲ್ಚಿಂಗೋಸ್ಕರ ಇದು ಹುಲ್ಲು ಬಿಟ್ಟಿರೋ ಬಿಟ್ಟಿರಲ್ಲ ಅಂತ ಅಲ್ಲೆಲ್ಲ ಸತ್ತೋಡಿದ್ರು ಗೊತ್ತಾಗಲ್ಲ ವೆರೈಟಿ ವೆರೈಟಿ ಗಿಡಗಳು ಈ ಕಡೆ ಇದ್ರೊಳಗಡೆ ಆ ಇದೆ ಸೆಕೆ ಇದೆ ಲವಂಗ ಗಿಡ ಇದೆ ಮಾವಿನ ಗಿಡ ಇದೆ ಪರಂಗಿ ಇದೆ ಬಾಳೆ ಇದೆ ಈ ಕಡೆ ಕೋಕೋ ಇದೆ ಜಾಕಾಯಿ ಇದೆ ಏಲಕ್ಕಿ ಇದೆ ಇದ್ರೊಳಗಡೆ ಎಲ್ಲ ಸುತ್ತ ಹುಣಸೆ ಗಿಡಗಳು ಕೂಡ ಇದ್ದಾವೆ ಒಂದು ಸಹ ಕೊಬ್ಬರಿ ಇಲ್ಲಿ ಇದೆಲ್ಲ ಸೇರಿಸಿ ಒಂದು ಹದಿನೆಂಟು ಇಪ್ಪತ್ತು ಸಾವಿರ ಕಾಯಿ ಸಾಕಿದೆ ಈಗ ನಾವು ಕೊಬ್ಬರಿ ಮಾಡಿ ಮಾರ್ತೀವಿ ಈಗ ಕೊಬ್ಬರಿ ರೈಟ್ ಬಂದು ಎಂಟೂವರೆ ಎರಡು ಸಾವಿರದ ಆರ್ನೂರು ಐನೂರು ತಕ್ಕ ಹಿಂಗಿದೆ ಸರ್ ಒಂದು ಶೆಡ್ ಇದು ಆರು ಸಾವಿರ ಐದು ಸಾವಿರ ಸರ್ ಹದ್ ಸಾವಿರ ಐದಾರು ಸಾವಿರ ಐದಾರು ಸಾವಿರ ಆರ್ನೂರಲ್ಲಿ ಹದಿನೆಂಟು ಆ ಕಡೆ ಒಂದೆರಡು ಸಾವಿರ ಇಪ್ಪತ್ತು ಸಾವಿರ ಕಾಯಿ ಕೊಬ್ಬರಿ ಇದೆ ಸರ್ ಒಂದ್ ಇಪ್ಪತ್ತು ಸಾವಿರ ಕಾಯಿ ಆಗುತ್ತೆ ಇಪ್ಪತ್ತು ಸಾವಿರಕ್ಕೆ ಶೆಡ್ ಮಾಡ್ಕೊಂಡಿದೀನಿ ಶೆಡ್ಗೆ ನಾವೇ ಕಲ್ಲು ನಿಲ್ಲಿಸ್ಕೊಂಡು ಓನ್ ಆಗಿ ಸುಮ್ಮನೆ ವೈಟ್ ಮಾಡಿಲ್ಲ ಸುಮ್ಮನೆ ಮಾಡ್ಬೇಕಲ್ಲ ಅಂತ ಮಾಡಿದೀನಿ ಆ ಕಡೆ ಶೆಡ್ ಮಾಡಬೇಕು ದೊಡ್ಡದು ಅಂತ ಮಾಡಿದ್ದೀನಿ ಸದ್ಯಕ್ಕೆ ಪರ್ಪಸ್ಸಿಗೆ ಮಾಡ್ಕೊಂಡು ಎಷ್ಟು ವಸ್ತು ಐತೆ ಈ ಶೆಡ್ಡು ಸರ್ ಎಷ್ಟೊಷ್ಟ ಈ ಶೆಡ್ಡು ಶೆಡ್ಡು ಸರ್ ನಮ್ಮ ಮಾಡಿಸಿದ ಕೆಲವೊಂದು ಏಳೆಂಟು ಎಂಟು ವರ್ಷ ಆಯಿತು ಏನಾಗ ಮೆಸ್ಸಾಕಿ ಮಾಡಿರೋದು ಕಲ್ಲಿಸಿದೀನಿ ಕಬ್ಬಣ ಹಾಕಿದ್ದೀನಿ ಮಾಮೂಲಿ ಎಲ್ಲ ಇದೆ ಬಟ್ ಐಟು ಮಾಡಿಲ್ಲ ಅಷ್ಟೇ ಸ್ವಲ್ಪ ಇನ್ನು ಸ್ವಲ್ಪ ಇನ್ನೊಂದು ಅಡಿ ವೈಟ್ ಮಾಡಬೇಕಿತ್ತು ಮಾಡಿಲ್ಲ ಮಾಮೂಲಿ ಎಲ್ಲಾದ್ರು ಮಾಡಿದ್ದೀನಿ ಇದು ಆ ಕಡೆ ಸೆಡ್ ಮಾಡ್ತೀನಿ ಸರ್ ಕಿತ್ಬಿಟ್ಟು ಆ ಕಡೆ ಮಾಡ್ತೀನಿ ಮೊದಲು ಈಗ ಓಕೆ ಈಗ ಇಪ್ಪತ್ತು ಸಾವಿರ ಕಾಯಿ ಹಾಕಿದೆ ಈಗ ಇದೆಲ್ಲ ಕೊಬ್ಬರಿ ಬಂದಿದೆ ಈ ಸಲ ಕಿತ್ತಾಕಿರೋದು ಇವೆಲ್ಲ ಕೊಬ್ಬರಿಗಳು ಬಂದಿದಾವೆ ಇವೆಲ್ಲ ಆಲ್ರೆಡಿ ಅದು ಕಡೆ ಈಗ ಹ್ಞೂ ಆ ಕಡೆಯಿಂದ ಸುಲಸ್ತೀರಾ ಆ ಕಡೆ ಫಸ್ಟ್ ಸುಲಿಸ್ತೀನಿ ಇದು ದೀಪಾವಳಿ ಕಾಲದ ಬಿಟ್ಟು ಸುಲಸ್ತೀನಿ ಓಕೆ ಈಗ ದೀಪಾವಳಿಗೆ ಹೋಗಿ ಇದು ಸುಲಸ್ತೀನಿ ಸ ಇದು ಜನವರಿಗೆಲ್ಲ ಸೊಲು ಸಾಕು ಕೊಡ್ತೀನಿ ಆ ಕಡೆದು ಓಕೆ ಇದು ಇದಕ್ಕೆ ಬಂದಿದೆ ಕೊಬ್ಬರಿದು ಹಾಂ ಹಾಂ ಅಲ್ಲ ರೀ ಅಲ್ಲ ಹಿಂಗ್ ಬಿಟ್ಟರೆ ಎತ್ಕೊ ಬಿಡಪ್ಪ ಇಷ್ಟು ಗ್ಯಾಪ್ ಇದ್ರೆ ಏನಾಗಲ್ಲ ಸ ಕಂಡಿ ಕಂಡ್ರಾಯ್ತು ಇನ್ನೊಂದು ಹಾ ಇದು ಆಕೆಲಿ ಇಲ್ಲಿ ಕಟ್ಟಿದ್ದು ಗೆದ್ಲು ತಿಂದು ಹೋಗ್ಬಿಟ್ಟೈತಿ ಎಷ್ಟನ್ನ ಏನ್ ಕಡ್ಡಿ ಇತ್ತು ಏನು ಬಿದ್ದೋಗಲ್ಲ ಆಕೆಲ್ ಕಡ್ಡಿಗಳು ಹಾಕಂತ ಕಡೆ ಸೈಡ್ ಎಲ್ಲಾರುವ ಕೊಬ್ಬರಿಗಳನ್ನ ಜಾಸ್ತಿ ಮಾರೋದು ನಾವು ಆಕೆ ಕಾಯಿ ಮಾರಲ್ಲ ಈ ಸೈಡ್ ಯಾರುವ ಎಳ್ನೀರು ಕೂಡ ಮಾರಲ್ಲ ನಮ್ಗೆ ಕೊಬ್ಬರಿ ಮಾರೋದೇ ಒಳ್ಳೇದು ಅಂತ ನಾವ್ ಹೇಳ್ತೀವಿ ಈ ಕಾಯಿ ಮಾರೋದ್ರೆ ಅವಾಗ ಅವಾಗ ದುಡ್ಡು ಕೊಬ್ರಿ ಮಾಡೋದ್ರೆ ಒಂದ್ ಸಲ ದುಡ್ಡು ಬರುತ್ತೆ ಬೇಕು ಅಂತ ಅಂದಾಗ ಮಾರಿದ್ರೆ ಈ ರೇಟ್ ಇದ್ರೆ ಒಂದು ಲಕ್ಷದ ಮೇಲೆ ಬರೋದು ಇವಾಗ ಒಂದು ಅರುವತ್ತು ಸಾವಿರ ಬರುತ್ತೆ ಇವಾಗ ನಮಗೆ ಒಂದೇ ಸಾವಿರ ಎಷ್ಟು ದುಡ್ಡು ಸಿಗ್ಬಿಡುತ್ತೆ ನಾವು ಒಂದು ಸಾವಿರ ಕಾಯಿ ಮಾರೋದ್ರೆ ಸರ್ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ನಾವು ಜಾಸ್ತಿ ಅಮೌಂಟ್ ಬೇಕು ಅಂದರೆ ಕೊಬ್ಬರಿ ಮಾಡ್ಕೊಬೇಕು ಒಂದು ಸಾವಿರ ಕೊಬ್ಬರಿ ಮಾರೋದ್ರೆಷ್ಟು ಸಿಗುತ್ತೆ ಸರ್ ಒಂದು ಸಾವಿರ ಕೊಬ್ಬರಿ ಒಂದು ಸಾವಿರ ಕೊಬ್ಬರಿ ಮಾಡಿದ್ರೆ ಹಾಗೆ ಬಂದರೆ ಒಂದುವರೆ ಕಿಂಟಲ್ ಬರುತ್ತೆ ಸರ್ ಚೆನ್ನಾಗಿರೋ ತೋಟ ನಮ್ಮ ತೋಟದ್ದೆಲ್ಲ ಒಂದೂವರೆ ಕಿಂಟಲ್ ಬರುತ್ತೆ ಈಗ ಆ್ಯಕ್ಚುಲಿ ಬೇರೆ ತೋಟದ್ದೆಲ್ಲ ಒಂದು ಇಪ್ಪತ್ತು ಮೂವತ್ತು ಅಷ್ಟೇ ನಾವು ಸಾವಯವ ಕೃಷಿ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಇನ್ನೂ ಜಾಸ್ತಿ ಬರ್ಬೋದು ಆಮೇಲೆ ಆಮೇಲೆ ಒಂದು ಸೌತಿಗೆ ಒಂದೂವರೆ ಕ್ವಿಂಟಲ್ ಅಂತ ಪಕ್ಕ ಬರುತ್ತೆ ಸರ್ ಸಾವಿರ ಐದು ಇದ್ದರೆ ಒಂಬತ್ತು ಕ್ವಿಂಟಾಲ್ ಪಕ್ಕ ಇಲ್ಲಕ್ಕೊಮ್ಮೆ ಸರ್ ಹ್ಮ್ ನಮ್ಮ ಕೊಬ್ಬರಿಗೆ ಈಗ ಒಂಬತ್ತು ಕ್ವಿಂಟಾಲ್ ಒಂಬತ್ತು ಕ್ವಿಂಟಾಲ್ ಅಂದ್ರೆ ಎಂಟು ಸಾವಿರ ಎಂಟು ಅಂದರೆ ಮತ್ತೆ ಎಪ್ಪತ್ತೆರಡು ಸಾವಿರ ಬರುತ್ತೆ ಇಲ್ಲ ಜಾಸ್ತಿ ಹದಿನೈದು ಸಾವಿರನೇ ಇದ್ದಿದ್ರೆ ಒಂದೂವರೆ ಲಕ್ಷ ಬರ್ತಾ ಇತ್ತು ಹದಿನೈದು ಸಾವಿರ ಇತ್ತು ಫಸ್ಟು ಅರ್ಧ ಬರ್ತಾ ಇತ್ತು ಈಗ ಈ ವರ್ಷ ಹೋದ್ ವರ್ಷದಿಂದಲೂ ರೇಟ್ ಕಮ್ಮಿನಿ ಆಗಿದೆ ಹೋದ ವರ್ಷ ಎಲ್ಲವ ನಾ ಫಸ್ಟು ಹದಿನೈದು ವರ್ಗೂ ಇತ್ತು ಹದಿನೈದು ಹದಿನಾರವರೆಗೂ ಇತ್ತು ಆಮೇಲೆ ಅದು ಆಗ್ತಾ ಆಗ್ತಾ ಕಮ್ಮಿನೇ ಆಗಿ ಬಂತು ಅದನ್ನ ನಾನು ಸಲ ಕೊಬ್ಬರಿ ಸುಲಿಸಿದಾಗ ಸುಲ್ಸಿ ಬಿದ್ದಾಗ ಹದಿಮೂರು ಸಾವಿರ ಆಯಿತು ಸುಲಿಸಿ ಹಾಕೋದು ಬರೀ ಒಂಬತ್ತು ಸಾವಿರ ಆಯಿತು ಹಾಂ ಒಂಬತ್ತು ಸಾವಿರ ರೂಪಾಯಿಗೆ ನಾನು ಹಾಕ್ತೀನಿ ಓಕೆ ಹದಿಮೂರು ಸಾವಿರ ಇದ್ದಿದ್ದು ಕೊಬ್ಬರಿ ನಾನು ಸುಲಿಸಿ ಹಾಕೋದ್ಗೆ ಬರೇ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟೆ ಇವಾಗ ಎಂಟುವರೆ ಎಂಟು ಈಗಿದೆ ಈ ವಾರ ಎಂಟುವರೆ ಸಾವಿರ ರೂಪಾಯಿ ಆಗಿದೆ ಓಕೆ ಈ ಎಂಟುವರೆ ಸಾವಿರ ಅಂತಂದರೆ ಎಂಬತ್ತೈದು ರೂಪಾಯಿ ಕೆ ಜಿ ಸರ್ ಹ್ಞೂ ಅಲ್ಲಿಗೆ ದುಡ್ಡು ಒಂಥರ ಲಾಸ್ ಬಂದಂಗೂ ಆಗುತ್ತೆ ಅಷ್ಟೊಂದು ಆಗುತ್ತೆ ಈ ಕಡೆ ಕಾಯಿ ಮಾರಿದ್ರೆ ಲಾಭ ಸಿಕ್ತಿತ್ತ ಕಾಯಿ ಮಾರೋದ್ರೆ ಬೇಕ ಅವಾಗ ಅವಾಗ ದುಡ್ಡು ಬೇಕು ಅಂದ್ರೆ ಕಾಯಿ ಮಾರೋದು ಬೆಸ್ಟ್ ನಮ್ಗೆ ಒಂದೇ ಸಾವಿರ ದುಡ್ಡು ಬೇಕು ಅಂದ್ರೆ ಕಪ್ಪಿ ಮಾಡೋದು ಬೆಸ್ಟ್ ಅಲ್ಲ ಈಗಿನ ದುಡ್ಡು ನೋಡಿದ್ರೆ ಏನು ಎಂಟು ಎಂಬತ್ತೈದು ರೂಪಾಯಿ ಇದೆ ಅಲ್ವಾ ಕೆಜಿ ಕಾಯಿ ಮಾರಿದ್ರೆ ಲಾಭ ಸಿಕ್ತಿತ್ತ ನಿಮ್ಗೆ ಇವಾಗ ಕಾಯಿ ಮಾರೋದ್ರೆ ಲಾಭ ಸಿಗುತ್ತೆ ಸರ್ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಈ ಕೊಪ್ರಿ ಮಾರೋದ್ರೆ ಅಷ್ಟು ದುಡ್ಡು ಸಿಗೋದೇ ಇಲ್ಲ ಒಂದ್ ವರ್ಷ ಸ್ಟಾಕ್ ಮುಡುಗಿ ವೇಟ್ ಮಾಡಿ ವೇಟ್ ಮಾಡ್ಬೇಕಲ್ಲ ವೇಟ್ ಮಾಡಿದ್ರು ಅಷ್ಟು ಲಾಭ ಸಿಕ್ತಲ್ಲ ನಾವು ನಮ್ಗೆ ಒಂದ್ಸಲ ನೋಡ್ಕೊಂಡ್ರೆ ಕಾಯಿ ಮಾರದ ಬೆಸ್ಟ್ ಇವಾಗಿರೋ ರೇಟ್ ಇವಾಗಿರೋ ರೇಟ್ ಕಂಡ್ರೆ ಕಾಯಿ ಮಾರೋದ್ ಬೆಸ್ಟ್ ನಮಗೆ ಬೇರೆ ನಾವ್ ತರ ಮಾಡೋದೇ ಇಲ್ಲ ಎಷ್ಟಾದ್ರೂ ಹೋಗ್ಲಿ ಬರೀ ಐದ್ ಸಾವಿರ ರೂಪಾಯಿ ಬರ್ಲಿ ಕೊರಿ ಮಾಡೇ ಮಾಡಿ ಕೊಬ್ಬರಿ ನಾವೇ ತಗೊಂಡೇ ಯಾರು ಬರಲ್ಲ ಇಲ್ಲಿ ತಗೊಂಡು ನಾವು ಕೊಬ್ಬರಿ ಮಾಡಿ ಹೊಡೆದು ತಗೊಂಡವ್ರೆ ಕಿಂಟೋಲ್ ಹತ್ತಲ್ಲಿ ತಗೋತಾರೆ ಓಕೆ ಇಲ್ಲಿ ಇದೆ ಇಲ್ಲ ತಿೂರ್ಗೋಗುದು ನಮ್ದಿಲ್ಲ ತಿೂರೇ ಜಾಸ್ತಿ ನಿಮ್ಗೆ ತಿಪ್ಪ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತಲ್ಲ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆಗುತ್ತೆ ಅಂತಂದ್ರೆ ಬೇಕು ಅಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇಲ್ಲಿ ಒಂದೊಂದು ಕೆಜಿ ಕೊಪ್ಪರಿ ತೂಕ ಜಾಸ್ತಿ ತಗೊಂತಾರೆ ಸ ಈಗ ಒಂದೊಂದು ಕೆಜಿಗೆ ಅಲ್ಲಿಗ ಅಲ್ಲಿಗೋದ್ರೆ ತಿಪ್ಟೂರ್ಗೋದ್ರೆ ನಲ್ವತ್ತು ರೂಪಾಯಿ ಅಲ್ಲಿ ಅರ್ಧ ಕೆಜಿ ತೆಗಿತಾರೆ ಅವರು ಅರ್ಧ ಕೆಜಿಗೆ ದುಡ್ಡ ಅರ್ಧ ಕೆಜಿಗೆ ಹಾಕಿಕೊಡ್ತಾರೆ ಅವರಲ್ಲಿ ಇಲ್ಲಿ ಹಾಕಿಕೊಡಲ್ಲ ಒಂದು ಕೆಜಿಗೂ ಹೋಯ್ತೆ ಅಲ್ಲಿ ಒಂದು ಕೆಜಿಗೆ ಎಂಬತ್ತು ರೂಪಾಯಿ ಹೋಯ್ತಲ್ಲ ನಮ್ದು ಅಲ್ಲಿಗೆ ಹೋದಾಗ ನಾವು ಚೀಲಕ್ಕೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅರ್ಧ ಜ ಅರ್ಧ ಕೆ ಜಿ ಕೊಬ್ಬರಿ ಆಗುತ್ತಲ್ಲ ಅಲ್ಲಿಗೆ ಹೋದ್ರೆ ಬೆಸ್ಟು ಆದರೆ ನಾವು ಲೋಕಲಲ್ಲೇ ಮಾರ್ಕೊಂಡು ಕೊಬ್ಬರಿ ಸೋಲಿಯವ್ರಿಗೂ ಸಹ ಈಗ ಸಾವಿರಕ್ಕೆ ಐನೂರೈವತ್ತು ರೂಪಾಯಿ ಇದೆ ಒಬ್ಬರು ಆರುನೂರು ಸೋಲಿದ್ದಾರೆ ನಾವು ನಾವೇಳ್ರು ಐನೂರೈವತ್ತು ರೂಪಾಯಿ ತಗೊತಾರೆ ಸಾವಿರಕ್ಕೆ ಒಂದು ಸಾವಿರ ಕೊಬ್ಬರಿ ಸೋಲೋದಕ್ಕೆ ಐನೂರೈವತ್ತರಿಂದ ಆರುನೂರು ರೂಪಾಯಿ ಓಕೆ ಸಿಪ್ಪೆ ಸಹ ನೂರು ರೂಪಾಯಿಗೆ ಕೇಳೋರಿಲ್ಲ ನೂರು ರೂಪಾಯಿಗೆ ತಗೊಂಡವ್ರಿಲ್ಲ ಆ್ಯಕ್ಚುಲಿ ನಮಗೆ ಫ್ರೀಯಾಗಿ ತುಂಬ್ಕೊಂಡೋಗ್ಬಿಟ್ಟು ಸಾಕು ಮನೆ ಮನೆಗಡೆ ಕಸ ತಪ್ಪುತ್ತೆ ಅನ್ಸ್ಬಿಡ್ತಾನೆ ತಗೊಂಡಾಗ ಹಾಕೋಕ್ಕೂ ನಮ್ಗೆ ಅಷ್ಟೇ ಖರ್ಚು ಬರುತ್ತೆ ಒಬ್ಬ ಗುಲಿ ಕರ್ಕೊಂಡ್ಬಂದ್ರೆ ಈ ವಾಸ ಕೊಪ್ಪ ಸಾಯಂಕಾಲದವರೆಗೂ ಒದ್ತಕ್ಕಲ್ಲ ತೊಳ್ದೊಳಗಡೆ ನಾವು ಟ್ರಂಚ್ ಮಾಡಿ ಎಲ್ಲರೂ ಹಾಕ್ಬೇಕು ಅಂದ್ರೆ ಸರ್ ಫ್ರೀಯಾಗಿ ತುಂಬ್ಕೊಂಡು ಹೋದ್ರೆ ಮನೆ ತಲೆ ಆದರೆ ಫ್ರೀ ಆಗಿರುತ್ತೆ ಜಾಗ ಅನ್ಸುತ್ತೆ ಏನು ದೊಡ್ಡ ಬರ್ತಾ ಇಲ್ಲ ಅಲ್ಲ ಸಿಪ್ಪೆ ಮಾಡ್ತಾರಲ್ಲ ಸ ಸಾವಿರಕ್ಕೆ ಸಾವಿರ ಅಂತ ಏನೋ ಮಾಡ್ತಾರೆ ಈಗ ಮಾರಿದ್ರೆ ಅದೇ ಐವತ್ತು ರೂಪಾಯಿ ನೂರು ರೂಪಾಯಿ ಏನು ಸಹ ಬರುತ್ತೆ ಈಗ ಐದು ಸಾವಿರ ಈಗ ಕೊಬ್ಬರಿ ಹಸಿರ ಕೊಪ್ಪ ಸೀರಾ ನಾನು ಆರ್ ಮೂರು ಹದಿನೆಂಟು ನೂರ ಎಂಬತ್ತು ರೂಪಾಯಿ ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಆರ್ನೂರು ರೂಪಾಯಿ ದುಡ್ಡು ಬರುತ್ತೆ ಕೊಬ್ಬ ಕೂಲಿ ಹಾಳಿಂದ ದುಡ್ಡು ಸ ಅದು ಒಂದು ಸಾವಿರ ರೂಪಾಯಿ ಕೊಟ್ರ ಬರಲ್ಲ ಇಲ್ಲಿ ಹಾಳಿಗೆ ಕೊಬ್ಬರಿ ಈಗ ಸೂಳ್ಯರಿಗೆ ರೇಟ್ ಜಾಸ್ತಿ ಆಗೋಗ್ಬಿಡ್ರೆ ಚೊಪ್ಪಲ್ಲಿ ಒಂದು ಎಂಟುನೂರು ರೂಪಾಯಿ ಬರುತ್ತೆ ಅದೊಂದು ಸ್ವಲ್ಪ ಸೂಳ್ಯರಿಗೆ ಮೇಂಟೈನ್ ಆಗುತ್ತೆ ಏನು ಕೊಬ್ಬರಿ ಅಷ್ಟೇ ಒಂದ್ ಸ್ವಲ್ಪ ಇಲ್ಲೇ ಅಲ್ಲಿಗೆ ಸರಿ ಆಗ್ಬಿಡುತ್ತೆ ಮಟ್ಟೆ ಚುಪ್ಪಿಂದು ಏನಂದ್ರೆ ಮಟ್ಟೆಗೆ ರೇಟ್ ಬಂದ್ರೆ ಆಮೇಲೆ ಚುಪ್ಪಿಗೂ ರೇಟ್ ಬಂದ್ರೆ ಮಟ್ಟೆ ಒಂದೊಂದ್ಸಲ ನಾನ್ನೂರು ಐನೂರು ತಗೋಗ್ಬಿಟ್ಟಿತ್ತು ಅವಾಗ ಕುಳಿಯ ದುಡ್ಡೆಲ್ಲ ಅದಕ್ಕೆ ಮೇಂಟೈನ್ ಆಗೋದು ಸುಲಿಯದು ಅಳಿನ್ ದುಡ್ಡೆಲ್ಲ ಈಗ ಚುಪ್ಪಿನ ದುಡ್ಡು ಉಳಿದ್ರೆ ಅದ್ರಾಗೆ ಲಾಭ ಈಗ ಕೊಬ್ಬರಿ ರೇಟ್ ಕಮ್ಮಿ ಆಗಿದೆ ಅಡಿಕೆ ಅದೇ ತರ ಅಡಿಕೆ ರೇಟ್ ಕಮ್ಮಿ ಆದ್ರೆ ನಾವೇನ್ ಮಾಡ್ತೀವಿ ಅವಾಗ ಅಂದ್ರೆ ನ್ಯಾಚುರಲ್ ಆಗಿ ಎಷ್ಟು ಬಿಡ್ತಾವೆ ಅಷ್ಟು ಬಿಡ್ತೀವಿ ಹಾಕಲ್ಲ ಏನು ಮೇಂಟೆನೆನ್ಸ್ ಮಾಡೋದು ಬೆದ್ಲಿ ಬಿಡಿ ಬಿಟ್ಟಷ್ಟು ಬಿಡಿ ಅದ್ರಾಗ ಒಂದು ಐದು ಕೆ ಜಿ ಬಿಡುತ್ತೆ ಎರಡು ಕೆ ಜಿ ತಂಗಿ ಅಡಿಕೆ ಗಿಡ ಆಗುತ್ತೆ ಅದು ಕಾಯಿ ಆಗುತ್ತೆ ಅಂದರೆ ಒಂದೇ ಕೆ ಜಿ ಬಿಡಿ ಅರ್ಧ ಕೆ ಜಿ ಬಿಡಿ ನಮಗೆ ಲಾಸೇ ಮರಲ್ವಲ್ಲ ಅವಾಗ ಮೇಂಟೆನೆನ್ಸ್ ಮಾಡ್ದಂಗೆ ಸುಮ್ನೆ ಬೆಳ್ಕೊಂಡು ಬಂದಷ್ಟು ಲಾಭ ಕಿತ್ತುಕೊಬೇಕು ನಾವು ಇದು ಅಷ್ಟೇ ತಂಗಿ ಕಾಯಿ ಕೊಬ್ಬರಿ ಕಮ್ಮಿ ಆಗಿದೆ ಗೊಬ್ಬರ ಹಾಕೋದು ಬಿಟ್ಬಿಡಿ ಬೇಡ ಬರೋ ಏದಕಾಯಿ ಬಿಡಿ ನಿಂತ್ಕೆ ಮರದಲ್ಲಿ ಈ ಒಳ್ಳಿ ಇದರಲ್ಲಿ ಇಲ್ಲೊಂದು ತಂಗಿ ಗಿಡ ಇದೆ ನೋಡ್ಬಂದಿ ಇಲ್ಲಿ ನ್ಯಾಚುರಲ್ಲಾಗಿ ಕೊಬ್ಬರಿನ ಸುಮ್ಮನೆ ಇಲ್ಲಿ ಮಳಕೆ ಆಗಿರುತ್ತಲ್ಲ ಅಥವಾ ಶೆಡ್ಡಲ್ಲಿ ಆಸ್ತಿದ್ದು ಸುಮ್ಮನೆ ಜಾಸ್ತಿ ಗಿಡ ಗೊಬ್ಬರ ಎಲ್ಲ ಏನು ಇಲ್ಲ ನೂರು ಐವತ್ತು ಕಾಯಿ ಮೇಲೆ ಬಿಡುತ್ತೆ ಸಾಯ್ದು ಈಗ ಈ ಥರದ್ದು ಹಂಗೆ ಬರಗಳು ಏನು ಗೊಬ್ಬರ ಹಾಕಲ್ವಲ್ಲ ಸದಕ್ಕೆ ಹಾಗಾದ್ರೆ ಈ ಥರದ ಗಿಡಗಳು ಸಿಕ್ಕಿದ್ರೆ ನಮಗೆ ಒಳ್ಳೆದೇ ಅವಾಗ ಬಿಡ್ಲಿ ಬಿಡಿ ಅವಾಗ ಹಂಗೆ ಬಿಡ್ಲಿ ಓಕೆ ಅದೇ ಅದು ಕೂಡ ನೂರೈವತ್ತು ಸೂರೈವತ್ತು ಗೊಬ್ಬರಿಂದ ನೂರೈವತ್ತು ಗಿಡ ಕಾಯಿ ಕಾಯಿ ಬಿಡುತ್ತೆ ಅದನ್ನು ನಮಗೆ ನ್ಯಾಚುರಲ್ ಅದೇ ಉತ್ಪತ್ತಿ ಆಗ್ತಾ ಇರುತ್ತಲ್ಲ ನಮ್ಗೆ ಅದು ಲಾಭನೇ ಆಗೋಗುತ್ತೆ ಹ್ಞೂ ಸುಳಿ ಸಾಯಿ ಇದೆಲ್ಲ ಸಾಯಿ ಈಗ ಕಿತ್ತಿರೋದು ಇಪ್ಪತ್ತು ಸಾವಿರ ಇದೆ ಸರ್ ಈಗ ಪ್ರಾಕೃತಿಕವಾಗಿ ನಮಗೆ ಏನು ಬೆಳೆ ಬಿಡುತ್ತೆ ಅದನ್ನು ನಾವು ಎಷ್ಟು ಬರುತ್ತೋ ಅಷ್ಟು ಕಿತ್ತು ಸ್ಟಾಕ್ ಮಾಡ್ಕೊಂಬಿಡೋದು ಇಲ್ಲ ಬೇಕು ಅಂದರೆ ಕಾಯಿನಾದ್ರೂ ಮಾಡ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಹಾಂ ಅದು ನಮಗೆ ಲಾಭ ಆಗ್ತಾ ಹೋಗುತ್ತೆ ನಾವು ಹೊರಗಡೆಯಿಂದ ರಸಗೊಬ್ಬರ ಹಾಕೋದು ಹಿಂದಿನಿಂದ ಕುರಿಗೊಬ್ಬರ ತಂದು ಹಾಕೋದು ಆ ಥರ ಎಲ್ಲ ಮಾಡಿದಾಗ ನಮಗೆ ಎಲ್ಲದು ಕೂಡ ಹೊರಸೇ ಅನಿಸುತ್ತೆ ಪ್ರಕೃತಿನಲ್ಲಿ ಎಷ್ಟು ಕಾಯಿ ಬಿಡುತ್ತೋ ಎಷ್ಟು ಬೆಳೆ ಬರುತ್ತೋ ಅದನ್ನೇ ಮೇಂಟೈನ್ ಮಾಡಿಕೊಂಡು ಜೀವನ ಸಾಕ್ಸೋಕ್ಕಿಂತ ತೊಂದರೆ ಆಗೋಲ್ಲ ಸರ್ ನಾವು ಇಲ್ಲದೇ ಇರೋ ಶೋಕಿ ಮಾಡಬೇಕು ಅಂತಂದರೆ ಎಲ್ಲದನ್ನು ತಂದು ಹಾಕ್ಕೊಂಡು ನಾವು ಕಾಯಿ ಬಿಡಿಸ್ಕೊಬೇಕು ಅಡಿಕೆ ಕಾಯಿ ಬಿಡಿಸ್ಕೊಬೇಕು ಜೀವನ ಮಾಡೋಕ್ಕೆ ಏನು ಪ್ರಕೃತಿಯಲ್ಲಿ ಎಷ್ಟು ಕೊಡುತ್ತೋ ಅಷ್ಟಕ್ಕೆ ಜೀವನ ಮಾಡಬಹುದು ಸರ್ ಏನೂ ತೊಂದರೆ ಆಗೋಲ್ಲ ಎಲ್ಲರೂ ಕೂಡ ಪ್ರಾಕೃತಿಕವಾಗಿ ಏನು ಸಿಗುತ್ತೆ ನೈಸರ್ಗಿಕ ಕೃಷಿಯನ್ನು ಮಾಡ್ಕೊಂಡು ಅಳವಡಿಸ್ಕೊಂಡು ಎಲ್ಲರೂ ಬೆಳೆ ಬೆಳಿಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಇನ್ನೊಂದ್ಸಲ